ಇತ್ತು, ತುಂಬ ಇಂಟೆನ್ಸ್ ಆಗಿತ್ತು. ಈಗ ಇಂಟೆನ್ಸ್ ಆಗ್ತಿದೆ ಆ್ಯಕ್ಚುಲಿ. ಶೂಟ್ ಮಾಡಬೇಕಾದ್ರೆ ತುಂಬ ಎಂಜಾಯ್ ಮಾಡಿದ್ವಿ ಪ್ರೋಸೆಸ್ನ, ಟು ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಆ ಪಾತ್ರ ಜೊತೆ ಟ್ರಾವೆಲ್ ಮಾಡೋದಾಗಿರ್ಬೋದು, ಎಲ್ಲವೂ ಎಕ್ಸೈಟಿಂಗ್ ಆಗಿತ್ತು. ಈಗ ಅದು ಇಂಟೆನ್ಸಿಟಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಈಗ ರಿಲೀಸ್ ಹತ್ರ ಬರ್ತದಂಗೆ ಭಯ ಜಾಸ್ತಿ ಆಗ್ತಾ ಇದೆ, ಹೆಂಗೆ ರಿಸೀವ್ ಮಾಡ್ಕೋತಾರೆ ಅನ್ನೋವಂಥದ್ದು. ಎಸ್ಪೆಷಲಿ ನಾನು ಮಾಡಿರೋ ಪಾತ್ರ ನಜರಿಯಾ ಬಾನು ಅನ್ನೋ ಕ್ಯಾರೆಕ್ಟರ್ ಆಗಿರೋದ್ರಿಂದ ಐ ಆಮ್ ಆ್ಯಕ್ಚುಲಿ ಲುಕಿಂಗ್ ಫಾರ್ವರ್ಡ್ ಹೆಂಗೆ ರಿಸೀವ್ ಮಾಡ್ಕೋತಾರೆ ನನ್ನನ್ನು ಅಂತ. ಫಸ್ಟ್ ಟೈಮ್ ನೀವು ಈ ಥರದ್ದೆಲ್ಲ ಕಾಣಿಸ್ಕೊಂಡಿದ್ದು ಅನಿಸುತ್ತೆ ಈ ಗೆಟಪ್ ಅಲ್ಲಿ? ಈ ಪಾತ್ರ ಖುಷಿ ಕೊಡ್ತಾ ಹೇಗಿತ್ತು ಅಂತ? ಓ, ತುಂಬ ಚೆನ್ನಾಗಿತ್ತು. ಅಂದರೆ ಏನೋ ಹೊಸದೇನೋ ಮಾಡೋಕ್ಕೆ ಹೋಗ್ತೀವಿ ಅಂತಂದಾಗ, ಒಂದು ಹೊಸ ಜಾಗಕ್ಕೆ ಹೋಗ್ತಿದ್ದೀವಿ ಅಂದರೆ ಎಷ್ಟು ಎಕ್ಸೈಟಿಂಗ್ ಆಗಿರ್ತೀವಿ, ಎಕ್ಸ್ಪ್ಲೋರ್ ಮಾಡೋದಕ್ಕೆ ಏನೇನು ಸಿಗುತ್ತೆ ಅನ್ನೋ ಸರ್ಪ್ರೈಸಸ್ಗಳಿರುತ್ತಲ್ಲ, ಹಂಗೆ ಇದೂ ಹಾಗೆ ಇತ್ತು. ಲುಕ್ನ ಕ್ರಿಯೇಟ್ ಮಾಡೋದಾಗಿರಲಿ, ಆ ಕಾಸ್ಟ್ಯೂಮ್ಸು, ಅವರ ಸಿದ್ಧಾಂತಗಳು ಅಥವಾ ಅವ್ರಿರೋ ರೀತಿ, ಅವ್ರ ಇರೋ ನಡವಳಿಕೆಗಳು, ಸೊ ಬೇರೆಯೇ ಅದು, ಬೇರೆಯೇ ಪ್ರಪಂಚ. ನಾನು ಅಲ್ಲದೆ ಆ್ಯಕ್ಚುಲಿ ನಾನು ಇನ್ ಜನ್ರಲಿ ಪಾವನ ಆಗಿ ಸ್ವಲ್ಪ ಸ್ಟ್ರಾಂಗ್ ಇದ್ದೀನಿ, ನಾನು ಏನೇ ಅನ್ಸಿದ್ರು ಹೇಳ್ಬಿಡ್ತೀನಿ ಆನ್ ಫೇಸ್, ಮತ್ತು ಸ್ವಲ್ಪ ಬೇಗ ಟ್ರಿಗರ್ ಕೂಡ ಆಗ್ತೀನಿ, ಸ್ವಲ್ಪ ಇಂಪಲ್ಸಿವ್ ಇದ್ದೀನಿ. ಸೊ ಬಟ್ ನಜರಿಯಾ ಹಂಗಲ್ಲ, ಶಿ ಇಸ್ ಲಿಟ್ಲ್ ಮೆಚ್ಯೂರ್ಡ್. ಅವಳಿಗೆ ಗೊತ್ತು ಅವಳು ಏನು ಮಾಡ್ತಿದ್ದಾಳೆ, ಏನಕ್ಕೆ ಮಾಡ್ತಿದ್ದಾಳೆ ಅಂತ, ಮತ್ತು ಎಲ್ಲದಕ್ಕೂ. ಆ್ಯಂಡ್ ಬಿಕಾಸ್ ಶಿ ಈಸ್ ಆಲ್ಸೋ ಫ್ರಮ್ ಅ ವೆರಿ ಡಿಫ್ರೆಂಟ್ ಕಮ್ಯುನಿಟಿ ವಿಚ್ ಇಸ್ ನಾಟ್ ಇನ್ ಅಪ್ ಫ್ರಂಟ್, ಅವ್ರದ್ದೇ ಆದಂಥ ಒಂದು ಇನ್ಸೆಕ್ಯೂರಿಟೀಸ್ ಇದೆ, ಒಂದು ಮುಜುಗರ ಇದೆ, ಆ್ಯಂಡ್ ಅಷ್ಟು ಬೋಲ್ಡ್ನೆಸ್ ಇಲ್ಲ ಟು ಫೇಸ್ ದ ವರ್ಲ್ಡ್. ಆಕ್ಸೆಪ್ಟೆನ್ಸ್ ಇದೆಯಾ ನನಗೆ ಈ ಪ್ರಪಂಚದಲ್ಲಿ ಅನ್ನೋ ಒಂದು ಭಯ ಇದೆ ಅವ್ರಿಗೆ. ಅದೆಲ್ಲವನ್ನು ಆ ಪಾತ್ರ ತೊಗೊಂಬರ್ಬೇಕಾದ್ರೆ ನಾನು ಅಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಗರ್ಲ್ ಆಲ್ ಟುಗೆದರ್, ನಾನು ಅಲ್ಲದೇ ಇರೋ ಅವಳು. ಚೆನ್ನಾಗಿತ್ತು ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಮಜಾ ಇತ್ತು. ನಿಮಗೂ ಕೂಡ ಕೃಷಿಯಲ್ಲಿ ಆಸಕ್ತಿ ಇದೆಯಾ ಅಂತ? ಡೆಫಿನೆಟ್ಲಿ ಇದೆ ನನಗೆ. ಫ್ಯೂಚರಲ್ಲಿ ನಾನು ಏನು ಮಾಡ್ತೀನೋ ಇಲ್ಲ ಗೊತ್ತಿಲ್ಲ, ನಂದೊಂದು ಫಾರ್ಮ್ ಹೌಸ್ ನಂದೇ ಆದಂಥ, ನಾನು ಏನು ಊಟ ಮಾಡ್ತೀನಿ, ನಂದೇನು ಲೈಫ್ ಸ್ಟೈಲ್ ಅಂತ ಇರುತ್ತೆ ಅದೆಲ್ಲವೂ ನಾನೇ ಬೆಳೆದು ನಾನೇ ಮಾಡಿಕೊಂಡು ಬದುಕಬೇಕು ಆಫ್ಟರ್ ಲೈಕ್ 50 years, 60 years ಆದಮೇಲೆ, ಅಥವಾ ಮುಂಚೆನೂ ಗಾಡ್ ಪ್ಲೇಸ್. ಈಗಿರೋ ಲೈಫ್ ಸ್ಟೈಲ್ಗೆ 60 years ಮೇಲೆ ಬದುಕಿರ್ತೀವ ನಾವೆಲ್ಲ. ನಾನು ಬದುಕ್ತೀನಿ, ನಾನು ಬದುಕ್ತೀನಿ, ಬಿಕಾಸ್ ಐ ಹ್ಯಾವ್ ದಟ್ ಲೈಫ್ ಸ್ಟೈಲ್, ನಾನು ಉಳಿಸ್ಕೊಂಡಿದ್ದೀನಿ, ಮೇಂಟೈನ್ ಮಾಡ್ತೀನಿ. ಟ್ರೂ, ನಾನು ಸಕ್ಕರೆನೇ ತಿನ್ನಲ್ಲ ಅಂದ್ರೆ ನಾನು ಶಾಕ್ ಆಗ್ಬಿಟ್ಟೆ. ಹೌದಾ? ಸೀರಿಯಸ್? ಶುಗರ್ ತಿನ್ನಲ್ಲ, ಐ ಓನ್ಲಿ ಗಿವ್ ಸಮ್ ನ್ಯಾಚುರಲ್ ಶುಗರ್ಸ್ ಅಷ್ಟೇ, ವಿತ್ ಫ್ರೂಟ್ಸ್ ವೆಜಿಟೇಬಲ್ಸ್ ಇಂದ ಏನು ಸಿಗುತ್ತದೆ ನಾನು ಇದನ್ನೆಲ್ಲ ಕೊಡಲ್ಲ, ಯಾವ್ದಕ್ಕೂ ಶುಗರ್ಸ್ ಆಡ್ ಮಾಡೋದೇ ಇಲ್ಲ ನಾನು. ಗರ್ಲ್ಸ್ ಗೆಲ್ಲ ಆಕ್ಚುಲಿ ಐಸ್ ಕ್ರೀಮ್, ಚಾಕ್ಲೇಟ್ ಇದೆಲ್ಲ ಇಷ್ಟ ಅಂತ ಅವೆಲ್ಲ ತಿಂತಾರೆ, ಶುಗರ್ ತಿನ್ನಲ್ಲ. ಚಾಕ್ಲೇಟ್ಸ್ ತಿನ್ನಲ್ಲ, ಚಾಕ್ಲೇಟ್ಸ್ ತಿನ್ನಲ್ಲ, ಐಸ್ ಕ್ರೀಮ್ಸ್ ತಿನ್ನಲ್ಲ, ಏನು ನನ್ನ ಶುಗರ್ ಏನು ತಿನ್ನೋದೇ ಇಲ್ಲ. ಎಲ್ಲ ತುಂಬಾ ಯಾವ್ದಾರು ಫ್ರೆಂಡ್ಸ್ ಬರ್ತಡೆಗೆ ಹೋಗಿದ್ದೀನಿ ಅಂತಂದ್ರೆ ಸೆಲೆಬ್ರೇಷನ್ಸ್ ಅಲ್ಲಿ ಸ್ವಲ್ಪ ತಗೋತೇವೆ ಹೊರತು ನಾನು ಶುಗರ್ ಇರ್ತೀನಿ. ಸೊ ಐ ಹ್ಯಾವ್ ಎ ಡ್ರೀಮ್, ನಂದೇ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಬೇಕು, ಐ ವಾಂಟ್ ಟು ಲೀವ್ ಹ್ಯಾಪಿಲಿ, ನಂದೇ ಒಂದು ಪ್ರಪಂಚ ಕಟ್ಕೋಬೇಕಂತ ಆಸೆ ಇದೆ, ಅದು ಫಾರ್ಮಿಂಗ್ ಅಲ್ಲ. ಸೊ ಡೆಫಿನೆಟ್ಲಿ ವೆರಿ ಸೂನ್. ಪ್ರಾಣಿಗಳನ್ನು ಸಾಕಬೇಕು ತೋಟದಲ್ಲಿ ಆ ಥರದ್ದು ಏನಾದರೂ? ಪ್ರಾಣಿ ಅನಿಮಲ್ಸ್ ಬಗ್ಗೆ ಇನ್ನೂ ಅಷ್ಟೊಂದು ಅಫೆಕ್ಷನೇಟ್ ಆಗಿಲ್ಲ ನಾನು, ಯಾಕಂದರೆ ಐ ಕಮ್ ಫ್ರಮ್ ವೆರಿ ಡಿಫ್ರೆಂಟ್ ವರ್ಲ್ಡ್, ನಂದೇ ಆದಂಥ ಮನಸ್ಥಿತಿ ಬೇರೆ ಇದೆ, ನಂದೇ ಆದ ಆಲೋಚನೆಗಳು ಬೇರೆ ಇದೆ, ಇನ್ನೂ ಅನಿಮಲ್ ಜೊತೆ ಅಷ್ಟು ಅಫೆಕ್ಷನ್ ಬೆಳೆದಿಲ್ಲ ನನಗೆ. ಸೊ ಐ ಆಮ್ ಟ್ರೈಂಗ್ ಟು ಸಾರ್ಟ್ ಔಟ್ ವಿತ್ ಹ್ಯೂಮನ್ ಸ್ಟಿಲ್. ಐ ಕಮ್ ಫ್ರಮ್ ಅ ವೆರಿ ಡಾಮಿನೇಟಿಂಗ್ ವರ್ಲ್ಡ್, ಹಾಗಾಗಿ ನನ್ನ ಇನ್ನೂ ಮನುಷ್ಯ ಜೊತೆ ಈಕ್ವೇಷನ್ನ ಇನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಐ ಡೋಂಟ್ ನೋ ಹೌ ಟು ಪ್ರಪಂಚ ಜೊತೆ ಬೆರೆಯೋದೇ ಇನ್ನೂ ನನಗೆ ಗೊತ್ತಿಲ್ಲ. ಐ ವಾಂಟ್ ಟು ಲರ್ನ್ ದಟ್ ಫಸ್ಟ್ ಮೊದಲು, ಆಮೇಲೆ ಪ್ರಾಣಿಗಳ ಜೊತೆ. ಸೊ ಇನ್ನು ಅದಕ್ಕಿನ್ನೂ ಸಮಯ ಇದೆ ಅನ್ಸುತ್ತೆ, ಅದನ್ನಿನ್ನ ಪ್ಲಾನ್ ಮಾಡಿಲ್ಲ, ಬಟ್ ಫಾರ್ಮಿಂಗ್ ನೇಚರ್ ಅದ್ರ ಕಡೆ ಇಂಟ್ರೆಸ್ಟ್ ಇದೆ. ಇಂಟ್ರೆಸ್ಟ್ ಇದೆ. ಶಶಿ ಅವ್ರು ಬೇಕಾದ್ರೆ ಹೇಳ್ಕೊಡ್ತಾರೆ ಯಾವ ತರ ಏನು ಅಂತ? ಹೋಪ್ಫುಲಿ 100%. ಆಕ್ಚುಲಿ ಕೋವಿಡ್ ಟೈಮಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಿಲೆಟ್ಸ್ದು ನಾವು ಇದನ್ನು ಶುರು ಮಾಡಿದ್ವಿ, ಎಲ್ಲ ಶುರು ಮಾಡಿದ್ವಿ ಅವಾಗ. ವಿ ವರ್ಸ್ ಟು ಡಿಸ್ಕಸ್, ಓಕೆ ಹೇಗೆ ಬೆಳೆಯೋದು, ಏನು ಮಾಡೋದು, ನೀವು ಶುರು ಮಾಡಿ ಹಿಂಗೆ ಹಾಕಿ ಅದನ್ನು ಮಾಡಿ ಅಂತೆಲ್ಲ. ಬಿಕಾಸ್ ನಮ್ಮನೆ ಹಿಂದೆ ತೋಟ ಇದೆ, ಐ ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್ ಆ್ಯಂಡ್ ಮನೆ ಕೆಳಗೆ ಹೇಳಿದ್ರೆ ನಮಗೆ ತೋಟ ಸಿಗುತ್ತೆ. ಮಾಡಿದ್ರಾಗ ಮಾಡಿದ್ವಿ, ಟ್ರೈ ಮಾಡಿದೆ. ಮೆಹಬೂಬಾ ಅಂತೆಲ್ಲ ಮಾಡಿ ನಾನು ಮಿಲೆಟ್ಸ್ ಎಲ್ಲ ಹಾಕಿ ಬೆಳೆದ ಫೋಟೋಸ್ ಎಲ್ಲ ಕಳಿಸಿದ್ದೆ, ಐ ಡೋಂಟ್ ರಿಮೆಂಬರ್. ನಾನು ಮೆಹಬೂಬಾ ಅಂತೆಲ್ಲ ಮಾಡಿ ಭೂಮಿಯಲ್ಲಿ ಮೆಡಲೆಲ್ಲ ಮಿಲೆಟ್ಸ್ ಎಲ್ಲ ಹಾಕಿ ಅದೆಲ್ಲ ಬೆಳೆದಿತ್ತು ತೋಟದಲ್ಲಿ. ನಮ್ಮ ಅಮ್ಮ ಬಂದು ಏನೇನು, ಅಪ್ಪ ಎಲ್ಲ ಬಂದು ಏನೇ ನಿನ್ ಮಗಳು ಏನೇನ ಮಾಡ್ತಿದ್ದಾಳೆ ಉಚ್ಚಿ ಅಂತ ಬೈತಾ ಇದ್ದೆ. ಬಿಕಾಸ್ ಅವಾಗ ಸಿನಿಮಾ ಅನೌನ್ಸ್ ಆಗಿತ್ತು, ಅನೌನ್ಸ್ ಆಗಿ ಲಾಕ್ಡೌನ್ ಆಗೋಯ್ತು. ಸೊ ಆಮೇಲೆ ನಾವು ಶೂಟ್ ಮಾಡೋಕ್ಕಾಗಲಿಲ್ಲ, ಹೋಗಲೇ ಇಲ್ಲ. ಸೊ ಅವಾಗಿನ್ನೂ ಟ್ರಾವೆಲ್ ಮಾಡ್ತಿದ್ದೆ ಕ್ಯಾರೆಕ್ಟರ್ಸ್ ಜೊತೆ, ಇನ್ನೂ
ಸ್ಟಾರ್ಟ್ ಮಾಡಿದ್ದೆ ವರ್ಕ್ ಎಲ್ಲ, ರಿಸರ್ಚ್ ಎಲ್ಲ, ಹೋಮ್ವರ್ಕ್ಸ್ ಎಲ್ಲ. ಸೊ ಅದ್ರ ಜೊತೆಗೆ ಹಂಗೆ ಎಲ್ಲೇ ಹೋದ್ರು ಮೆಹಬೂಬಾ ಅಂತೆಲ್ಲ ನಡೀತಾ ಇತ್ತು. ಸೊ ತೋಟದಲ್ಲೂ ಹೋಗಿ ನಾನು ಮೆಹಬೂಬಾ ಅಂತ ಗ್ರೋ ಮಾಡಿದ್ದೆ. ಮೆಹಬೂಬಾ ಶೇಪಲ್ಲಿ ಎಲ್ಲ ಬಂದಿತ್ತು ನನಗೆ ತಳಿ. ಶಶಿಯವರು ಬಿಗ್ ಬಾಸ್ ಅಲ್ಲಿ ಇದ್ದಂಥವ್ರು, ಬಿಗ್ ಬಾಸ್ ಇಂದ ಬಂದ್ರ ಮೇಲೆ ಲೈಫ್ ಚೇಂಜ್ ಆಯ್ತು ಅಂತಾರೆ ಎಲ್ಲರೂ ಕೂಡ ಹೇಳ್ತಾರೆ, ನಿಮಗೂ ಕೂಡ ಆ ಥರದ್ದು ಏನಾದರೂ ಆಯ್ತಾ ಅಂತ? ಆಗಿದೆ ಡೆಫಿನೆಟ್ ಆಗಿ. ಬಿಗ್ ಬಾಸ್ ಇಂದ ಗೆದ್ದು ಬಂದ ಮೇಲೇ ಸಿನಿಮಾ ಅನ್ನೋದು ಒಂದು ಮಾಡ್ತಾ ಇರೋದು, ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಬೇಕು ಅನ್ನೋದು ಬಿಗ್ ಬಾಸ್ ಇಂದ ಬಂದಾಗ ಒಂದು ದೊಡ್ಡ ಒಂದು ಬೆಂಚ್ ಮಾರ್ಕ್ ಅನ್ನು ಸೆಟ್ ಮಾಡಿದ್ಮೇಲೆ ಇನ್ನೇನಿದ್ರು ಅದ್ರ ಮೇಲೆ ಮಾಡಬೇಕು. ಆ ಕಾರಣಗಳಿಗೆ ಆ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಬರ್ತಾ ಬರ್ತಾ ಡೆಫಿನೆಟ್ ಆಗಿ ಆ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳು ನಡೀತಾ ಇದೆ. ಓಕೆ, ಅಂದರೆ ಕೃಷಿ ಬಗ್ಗೆ ಅದೆಲ್ಲ ಸಿನಿಮಾ ಕೃಷಿ ಎರಡು ಮಿಕ್ಸ್. ಕೃಷಿ ಬಗ್ಗೆ ಸಿ ನಾವು ಹೇಳಿದ್ದು ಫರ್ಟಿಲೈಸರ್ ಸ್ಟೋರ್ಸ್, ಫರ್ಟಿಲೈಸರ್ ಫ್ಯಾಕ್ಟ್ರಿ ಓಪನ್ ಮಾಡಿದ್ವಿ, ಆರ್ಗ್ಯಾನಿಕ್ ಸ್ಟೋರ್ಸ್ ಮಾಡಿದ್ವಿ, ಅಗ್ರಿ ಟೂರಿಸಮ್ ಮಾಡಿದ್ವಿ, ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ವಿ. ಅಗ್ರಿ ಕನ್ಸಲ್ಟೆನ್ಸಿಸ್, ವಾಶ್ ಎಕ್ಸೈಸ್ ಅಂಡ್ ಕನ್ಸಲ್ಟೆನ್ಸಿ ಆಫೀಸ್ಗಳನ್ನ ಪ್ರತಿ ಜಿಲ್ಲೆಯಲ್ಲಿ ಓಪನ್ ಮಾಡಿದ್ವಿ. ಸಿನಿಮಾನ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ಪ್ರೊಡ್ಯೂಸ್ ಮಾಡಿದ್ವಿ. ಸೊ ಇವೆಲ್ಲ ಆಫ್ಟರ್ ಬಿಗ್ ಬಾಸ್ ಅಲ್ವಾ, ಬದಲಾವಣೆಗಳು ಆಫ್ಟರ್ ಬಿಗ್ ಬಾಸ್. ಇಲ್ಲ ಅಂದಿದ್ರೆ ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿ ವ್ಯವಸಾಯದಲ್ಲಿ ಬ್ಯೂಟಿಫುಲ್ ಬಿಸ್ನೆಸ್ ಮಾಡ್ಕೊತ ಇದ್ದೆ, ಅಂದ್ರೆ ಹಾರ್ಡ್ ಕೋರ್ ಫಾರ್ಮರ್ ಆಗಿ ಉಳ್ಕೊತಿದ್ದೆ, ವೆರಿ ಅಗ್ರೆಸಿವ್ ಫಾರ್ಮರ್ ಆಗ್ತಿದ್ದೆ ನಾನು ಡೆಫಿನೆಟ್ ಆಗಿ ಬಿಗ್ ಬಾಸ್ಗೆ ಬಂದಿರಲಿಲ್ಲ ಅಂದಿದ್ದೆ. ಬಂದ ಮೇಲೆ ಒಂದಷ್ಟು ಬದಲಾವಣೆಗಳಾಗಿದ್ದಾವೆ, ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂತ ಹೋಗೋ ಅಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೆ. ಯಾವ್ದು ಖುಷಿ ಕೊಡುತ್ತೆ, ಸಿನಿಮಾನ ಕೃಷಿನ, ಯಾವ್ದು ನಿಮಗೆ ಖುಷಿ ಕೊಡುತ್ತೆ? ಈ ಲೈಫ್ ಬ್ರದರ್ ಎರಡು ಹ್ಯಾಂಡ್ ಇನ್ ಹ್ಯಾಂಡ್. ನಾನು ಹೇಳಿದ್ನಲ್ಲ, ಈಗ ನಾನು ಬಿಗ್ ಬಾಸ್ಗೆ ಬಂದಿರಲಿಲ್ಲ ಅಂದರೆ ಕಂಪ್ಲೀಟ್ ಬಿಸ್ನೆಸ್ ಅಲ್ಲಿ ಇರ್ತದೆ, ಅಗ್ರಿಕಲ್ಚರ್ ಹಾರ್ಡ್ ಕೋರ್ ಬಿಸ್ನೆಸ್ ಅಲ್ಲಿ ಇರ್ತದೆ ನಾನು. ಅಂದರೆ ಲ್ಯಾಂಡ್ಸ್ಕೇಪಿಂಗ್ ಮಾಡಿಸಿದ್ದೆ, ಫ್ಲವರಿಂಗ್ ಮಾಡಿಸಿದ್ದೆ, ಕೋಳಿ ಮೇಕೆ ಅಂತ ಮಾಡ್ಕೊಂಡು ಏನೋ ಒಂದು ಈ ಮಾಡ್ತಿದ್ವಿ. ಇಲ್ಲಿ ಬಂದ ಮೇಲೆ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ವಿ, ಡಿಫ್ರೆಂಟ್ ಡಿಫ್ರೆಂಟ್ ಜನರನ್ನ ಭೇಟಿ ಮಾಡೋ ಅವಕಾಶ ಸಿಗುತ್ತೆ. ಸೊ ಇದು ನನಗೆ ಖುಷಿ ಇದೆ. ಆಫ್ಟರ್ ಬಿಗ್ ಬಾಸ್ ಲೈಫ್ ಇದೆಲ್ಲ, ಅದು ನನಗೆ ಖುಷಿ ಇದೆ. ಅಂದರೆ ಎಲ್ಲರೂ ಕೃಷಿಯಲ್ಲಿ ಲಾಭ ಇಲ್ಲ, ನಾನು ಮಾಡೋದಿಲ್ಲ ಆ ಥರದ್ದೆಲ್ಲ ಹೇಳ್ತಾರೆ, ನಿಜವಾಗ್ಲೂ ನಿಮ್ಗೆ ಅದ್ರ ಲಾಭ ಇದೆಯಾ ಈ ಥರದ್ದು ಏನು? ಅದೇ ಅವಾಗಲೇ ಹೇಳಿದ್ರಲ್ಲ, ಎಷ್ಟು ನಿಮ್ಮ ಆಸ್ತಿ ಅಂತ. ಈಗ ಸಿನಿಮಾ ಅಲ್ಲಿ ಸಾಕಷ್ಟು ಜನ ಲಾಭ ಇಲ್ಲ ಅಂತ ಹೇಳ್ತಾರೆ. ಸುಮಾರು ಸಿನಿಮಾಗಳು ಕಾಂತಾರ ಏನ್ ಸೆಟ್ ಮಾಡಿದೆ, ಸಿಕ್ಕಾಪಟ್ಟೆ ಒಳ್ಳೆ ಬೆಂಚ್ ಮಾರ್ಕ್ ಸೆಟ್ ಮಾಡಿಬಿಟ್ಟಿದೆ. ಹೌದು, ಒಳ್ಳೆ ಬೆಂಚ್ ಮಾರ್ಕ್ ಸೆಟ್ ಮಾಡ್ತು ಕಾಂತಾರ ಅನ್ನೋ ಸಿನಿಮಾ, ಅಷ್ಟು ದುಡ್ಡು ಕಲೆಕ್ಟ್ ಮಾಡ್ಬೋದು ಅಂತ. ಇವತ್ತಿಗೆ ನಿಂತು ನೋಡಿದ್ರೆ ಮೆಹಬೂಬ ಅಯ್ಯೋ ನಾನು ಏನಾಗ್ತೀನೋ ಅನ್ನೋ ಭಯ ಇರುತ್ತೆ. ಸೊ ವ್ಯವಸಾಯದಲ್ಲೂ ಅಷ್ಟೇ, ಒಂದು 20-30% ಆಫ್ ಫಾರ್ಮರ್ಸ್ ಕೋಟಿಗಳಲ್ಲಿ ದುಡಿತಿದ್ದಾರೆ. ನಾ ಹೇಳಿಲ್ವ, ಕೋಟಿಗಳಲ್ಲಿ, ಲಕ್ಷಗಳಲ್ಲ, ಕೋಟಿಗಳಲ್ಲಿ ದುಡಿತಿರೋ ರೈತರು ಇದ್ದಾರೆ, ಲಕ್ಷ ಕೋಟಿಗಳಲ್ಲಿ. ನಮ್ಮ ಊರಲ್ಲಿ ಇಬ್ಬರು ಹೆಣ್ಮಕ್ಳು ಸೇರ್ಕೊಂಡು 20 ಎಕರೆಯಲ್ಲಿ ದಾಳಿಂಬೆ ಬೆಳೀತಾವ್ರೆ. ನಾನು ದಂಗೆ ಹೊಡೆದ್ಬಿಟ್ಟೆ, ಹಣ 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 ಅಂತ ಅನ್ಕೊಂಡೆ. ಹೆಂಗೆ ಮಾಡಿದ್ರು ಗೊತ್ತವರು ಕೆಲಸ, ಹಣ ನೀನು ಬಂದ, ಹಣ ಸೂಪರ್ ಹಣ ಅಂತ. ಅವ್ರದ್ದೊಂದು ಇಂಟರ್ವ್ಯೂ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮ್ ಲಾಕ್ಡೌನ್ ಟೈಮಲ್ಲಿ. ಇಬ್ಬರು ಹುಡುಗಿರೆ, ಅವ್ರ ಅಣ್ಣ ನನ್ನ ಜೂನಿಯರ್, ಅವನು ಗೈಡ್ ಮಾಡೋದು, ಅವನು ಟೆಕ್ನಿಕಲ್ ಗ್ರ್ಯಾಜುಯೇಟ್ ಅವನು, ಅವನು ಆ ಹುಡುಗಿರಿಗೆ ಗೈಡ್ ಮಾಡ್ತಾನೆ, ಆ ಹುಡುಗಿರು ಕೆಲಸ ಮಾಡ್ತಾರೆ. ಬ್ಯೂಟಿಫುಲ್ ಆಗಿ ದಾಳಿಂಬೆ ಬೆಳೆದು, ದಾಳಿಂಬೆ ಮಗಲ್ ಪಪ್ಪಾಯ ಹಾಕಿದ್ರು, ದಾಳಿಂಬೆ ಫಸಲು ಬರೋ ಅಷ್ಟೇ ಪಪ್ಪಾಯ ಕ್ರಾಪ್ ಮುಗ್ದಿತ್ತು. ಸೊ ಪಪ್ಪಾಯ ಲಾಭ ತೆಗೆದ್ರು ಮತ್ತು ದಾಳಿಂಬೆಯಲ್ಲಿ ಇಳುವರಿ ಬರೋಕ್ಕೆ ಶುರುವಾಯಿತು. ಹಿಂಗೆ 20 ಎಕರೆಯಲ್ಲಿ ಮಾಡಿ ಬ್ಯೂಟಿಫುಲ್ಲಾಗಿ ಮಾಡ್ತಾರೆ. ಆ ಹುಡುಗಿರ ಮದುವೆಗೆ ಅಂತ ಬಚ್ಚಿಟ್ಕೊಂಡಿದ್ದ ದುಡ್ಡದು, ಆ ದುಡ್ಡನ್ನ ದಾಳಿಂಬೆಗೆ ಹಾಕಿ ಅದನ್ನು ರೊಟೇಟ್ ಮಾಡಿ ಒಂದು ಡ್ಯೂಪ್ಲೆಕ್ಸ್ ಮನೆ ಕಟ್ಟರು. ಇವಾಗ ಇನ್ನೂ ಒಳ್ಳೆ ಮನೆಗೆ ಮದುವೆ ಆಗಿರ್ತಾರೆ ಅವರು. ಸೊ ಇಟ್ಸ್ ಆಲ್ ಅಬೌಟ್ ರೈಟ್ ಇನ್ವೆಸ್ಟ್ಮೆಂಟ್ ಅಟ್ ದ ರೈಟ್ ಟೈಮ್ ಅಷ್ಟೇ. ನೀವು ಎಲ್ಲಿ ಯಾವುದನ್ನು ಇನ್ವೆಸ್ಟ್ ಮಾಡಬೇಕು ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗೋದು. ಇವಾಗ ಅದೇ ನಮ್ಮ ತಾಯಿಗೆ ಹೇಳಿದ್ರೆ, ಈ ಸಿನಿಮಾ ಮಾಡೋ ಬದಲು ನೀನು ಸೈಟ್ ತಗೊಂಡು ಮನೆ ಕಟ್ಕೊಂಡು ಇರ್ಬೋದಲ್ಲ, ಆರಾಮಾಗಿ ಸೆಟ್ಲ್ ಆಗ್ಬೋದಲ್ಲ ಅಂತಂತಾರೆ. ಯಾರಿಗೂ ಗೊತ್ತು ಈ ಸಿನಿಮಾ ನಾಳೆ ಏನೇನಾಗುತ್ತೋ ಅಂತ. ಇಟ್ಸ್ ಆಲ್ ಅಬೌಟ್ ನಾಕಿಂಗ್ ದ ರೈಟ್ ಆಪರ್ಚುನಿಟಿ. ನೀನು ಒಳ್ಳೆ ಆಪರ್ಚುನಿಟಿ ತಗೊಂಡು ಒಳಗಡೆ ಹೋಗ್ಬೇಕು. ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಗೆ ನಾನು ಒಂದು ಅಪ್ಲಿಕೇಶನ್ ಆಗಿರಲಿಲ್ಲ ಅಂದರೆ ನನ್ನ ಇಂಟರ್ವ್ಯೂ ಮಾಡೋ ಅಂಥದ್ದು ಏನಿತ್ತು? ಇವತ್ತಿಗೆ ಈ ಜಾಗದಲ್ಲಿ ನೀವು ಇರ್ತಿರಲಿಲ್ಲ, ನಾನು ಇರ್ತಿರಲಿಲ್ಲ, ಇವರು ಇರ್ತಿರಲಿಲ್ಲ. ಅವತ್ತು ಒಂದು ಪಾಯಿಂಟ್ ಇನ್ನು ಎಲ್ಲಿಗೋ ಲೀಡ್ ಮಾಡಿಬಿಡ್ತು ಜೀವನದಲ್ಲಿ. ಇದು ಸಾಕಷ್ಟು ಸತ್ಯ ಇದೆ. ನಾನು ಪ್ರತಿ ಸಾರಿ ಅನ್ಕೊಂಡು ಈಗಲೂ ಅದೇ ಅನ್ಕೊಳ್ಳಪ್ಪ, ಈ 15 ದಿನ ಕಳೆದು ಬಿಡಲಿ, 15 ದಿನ ಕಳೆದು ಬಿಡಲಿ ಅಂತ ಅನ್ಕೊಂತೇನೆ ನಾನು. ಯಾಕೆ ಅಂದರೆ ನನಗೆ ನಿದ್ದೆ ಇಲ್ಲ ನೋಡಿ, ಕಣ್ಣೆಲ್ಲ ಕೆಲವು ವೀಡಿಯೋಗಳಾಗಿದ್ರೆ ಫುಲ್ ಎಣ್ಣೆ ಹೊಡೆದ್ಬಿಟ್ಟಿದ್ದಾನೆ, ಅದಕ್ಕೆ ಹಿಂಗೆ ಕಣ್ಣು ಕೆಂಪಾಗಿಬಿಟ್ಟಿದೆ ಅಂತ ಅನ್ಕೊಂತಾರೆ. ಯೂಟ್ಯೂಬಲ್ಲಿ ಸುಮಾರು ಕಮೆಂಟ್ಗಳು ಬರ್ತವೆ ಈ ಥರ, ನಿದ್ದೆ ಇಲ್ಲದೆ ಇರೋ ಅಂತಾಗ. ರಾತ್ರಿ ಒಂದು ಯಾವುದು ವೆಟರ್ನರಿ ಕಾಲೇಜ್ಗೆ ಹೋಗಿದ್ವಿ, ವೆಟರ್ನರಿ ಕಾಲೇಜ್ ಅಲ್ಲ, ವೆಟರ್ನರಿ ಹಾಸ್ಟೆಲ್ಗೆ ಹೋಗಿ ಡೋರ್ ಡೂರು ಹೊಡೆದು ಪ್ರಚಾರ ಮಾಡಿ, ಹಣ ಸಿನಿಮಾ ನೋಡಿ, ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳಿ ಮನೆಗೆ ಬರೋಷ್ಟು 1.5 ಆಯಿತು. ಬಂದು ಮಲಗಿ ಎದ್ದಿದ್ದು 3:30 ಆ್ಯಂಗ್ಸೈಟಿಯಲ್ಲಿ ನಿದ್ದೆ ಬರಲಿಲ್ಲ. ಸೊ ಈಗ ಇಲ್ಲಿ ಹಿಂಗೆ ಕೆಲಸಕ್ಕೆ ಬರಬೇಕಿತ್ತು, ಸೊ ಎಲ್ಲೋ ಬರೋದು ಬೇಕು, ನಮ್ಮ ತೋಟಕ್ಕೆ ಬನ್ನಿ ಅಂತ ಇಲ್ಲಿ ಇಂಟರ್ವ್ಯೂ ಶುರು ಮಾಡಿದ್ವಿ. ಸೊ ಹಂಗೆ ಕೆಲಸದ ಒತ್ತಡಗಳು ಇವೆಲ್ಲ ಜಾಸ್ತಿ ಇರ್ತವೆ ಆಫ್ಟರ್ ಬಿಗ್ ಬಾಸ್ ಇವೆಲ್ಲ.
ಇವಾಗ ಪ್ರಮೋಷನ್ ಎಲ್ಲ ಯಾವ ರೀತಿ ನಡೀತಾ ಇದೆ ಅಂತ. ಬರ ಚೆನ್ನಾಗಿ ನಡೀತಿದೆ ಅಂತ ನಾನು ಅನ್ಕೊಂಡೆ. ನಿಮ್ಗೆ ಏನನ್ಸುತ್ತೆ ನಿಮ್ಗೆ ನಡೀತಿದೆ ಅನ್ಕೊಂಡು ಚೆನ್ನಾಗಿ ನಡೀತಿದೆ ನೀವು ಹೇಳಬೇಕು. ಯಾಕಂದ್ರೆ ನಾವು ನನ್ನ ಇನ್ಸ್ಟಾಗ್ರಾಮಲ್ಲಿ ನಂದೇ ಇರುತ್ತೆ, ನನ್ನ ಸುತ್ತಮುತ್ತಲವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಸೊ ಅವರೆಲ್ಲ ಅದನ್ನೇ ಕೇಳ್ತಾರೆ, ಇಲ್ಲಿ ಇಲ್ಲದೇ ಇರೋರು ಯಾರಾದರೂ ಹೇಳಬೇಕು ಹೆಂಗೆ ನಡೀತಿದೆ ಏನು ಅಂತ. ನನಗೆ ಗೊತ್ತಂಗೆ ಕನ್ನಡ ಸಿನಿಮಾ ನೋಡೋ ಆಡಿಯನ್ಸು 10 ಲಕ್ಷ ಜನ. ಆ 10 ಲಕ್ಷದಲ್ಲಿ ಒಂದು 7-8 ಲಕ್ಷ ಜನಕ್ಕೆ ತಲುಪಿದೆ ಮೆಹಬೂಬಾ ಮಾರ್ಚ್ 15 ಬರ್ತಾ ಇದೆ ಅನ್ನೋವಂಥ ಪ್ರಾಮಾಣಿಕವಾಗಿ ನಾನು ಅನ್ಕೊಂಡಿದ್ದೀನಿ. ಅವರು ನಾನು ಯಾಕೆ ಸಿನಿಮಾ ನೋಡಬೇಕು ಅನ್ನೋ ಒಂದು ಕ್ವಶನ್ಗೆ ಆನ್ಸರ್ ನಾವು ಕೊಡಬೇಕು. ಅದನ್ನು ಯೂಟ್ಯೂಬ್ ಮುಖಾಂತರ ಮಾಡ್ತಾ ಇದ್ದೀವಿ. 9ನೇ ತಾರೀಕು ಕೊಡ್ತೀವಿ. ಅವು 9ನೇ ತಾರೀಕು ಕೊಡ್ತೀವಿ. ಯಾಕೆ ಈ ಸಿನಿಮಾ ನೋಡಬೇಕು ಅನ್ನೋ ಟ್ರೈಲರ್ ಮುಖಾಂತರ ಕೊಡ್ತೀವಿ. ಸೊ ಅವ್ರಿಗೆ ಇಷ್ಟ ಆಗುತ್ತೆ 15 ಅದ್ರಿಗೆ ಬರ್ತಾರೆ, ಒನ್ ಮೋರ್ ಅಂತಾರೆ. ಚೆನ್ನಾಗಿ ಹೇಳ್ತೀರಾ ಮೇಡಮ್ ಹೇಳಿದ್ರೆ ಹೇಗಿರುತ್ತೆ ಡೈಲಾಗ್ ಅಂತ. ಒನ್ ಮೋರ್ ಇಲ್ಲ, ಅದು 15th ಆದಮೇಲೆ ಒನ್ ಮೋರ್ ಅಂತ ಇಲ್ಲ ಶೋ ಕೇಳ್ತಾರೆ ನಮ್ಮ ಸಿನಿಮಾ. ಅಲ್ಲ ಇತ್ತೀಚಿನ ದಿನಗಳಲ್ಲಿ ಅದೇ ಡೈಲಾಗ್ ವೈರಲ್ ಆಗ್ತಿದ್ಯಲ್ಲ. ನಾವು ಅದಲ್ಲ, ಈಗ ಹೊಸ ವೈರಲ್ ಆಗಿದೆ ಮೆಹಬೂಬಾ ಕಬಾಬ್ ಅಂತ ನಾವು ಮಾಡಿ 3 ಮಿಲಿಯನ್ ಹೋಗಿದ್ದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ. ಮೆಹಬೂಬಾ ಕಬಾಬ್ ಅವರೇ ಚಂದ್ರು ಅವರೇ ಮಾಡಿದ್ದು. ಪ್ರಮೋಷನ್ ನ ಅಂಗವಾಗಿ ಅವ್ರನ್ನ ಬಳಸ್ಕೊಂಡ್ವಿ. ಅದೇ ಹೇಳ್ತಿದ್ರು ಬ್ರದರ್, ಪ್ರಮೋಷನ್ ಹೆಂಗ್ ಹೋಗ್ತಿದೆ ಅಂದ್ರೆ ಏನೇನ್ ಟ್ರೆಂಡ್ ಇದೆ ಅವೆಲ್ಲವನ್ನು ಫೈಟ್ ಮಾಡಕ್ ನೋಡ್ತೀವಿ. ಈಗ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವ್ರ ಕೈಯಲ್ಲಿ ಮೆಹಬೂಬಾ ಕಬಾಬ್ ಅಂತ ಮಾಡಿಸ್ತೀವಿ. ವರ್ತೂರು ಸಂತೋಷ್ ಅವ್ರ ಕೈಯಲ್ಲಿ ಮಾಡರ್ನ್ ಫಾರ್ಮರ್ ವರ್ತೂರು ನೀವು ಹೇಳೋದಾಗಲೇ. ಸೊ ಅವರು ನಾನು ಒಂದು ಇಂಟರ್ವ್ಯೂ ಮಾಡಿದ್ವಿ. ನಮ್ಮ ತುಕಾಲಿ ಸಂತೋಷ್ ಅವರು ನಾನು ಒಂದು ಇಂಟರ್ವ್ಯೂ ಮಾಡಿದ್ವಿ. ಸೊ ಹಿಂಗೆ ಒಂದಷ್ಟು ಎಲ್ಲ ಥರದ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಸಿನಿಮಾ ತಲುಪ್ಸೋಕ್ಕೆ. ಹೆಂಗ್ ತಲುಪತ್ತೆ ಅನ್ನೋದು ಜನರಿಗೆ ಬಿಟ್ಟರೆ. ಹೌದು, ಓಕೆ. ಅಂದರೆ ಈ ಬಿಗ್ ಬಾಸ್ ಇಂದ ಬಂದಾಗ ಅಂದರೆ ಸುದೀಪ್ ಸರ್ ಎಲ್ರಿಗೂ ಒಂದೊಂದು ಮಾತು ಹೇಳ್ತಾರೆ, ಒಂದು ಕಿವಿ ಮಾತು ಹೇಳ್ತಾರೆ. ಶಶಿಯವ್ರಿಗೆ ಏನು ಕಿವಿ ಮಾತು ಹೇಳಿದ್ರು ಅಂತ ಬರುವಾಗ? ಬರುವಾಗ ಕಿವಿ ಮಾತು ಅಂತ ಏನಿಲ್ಲ. ನಂಗೆ ಸುದೀಪ್ ಸರ್ ಹೇಳಿದ್ದು ನನಗೆ ತುಂಬ ಚೆನ್ನಾಗಿ ಮೋಸ್ಟ್ ಡಿಸರ್ವಿಂಗ್ ವಿನ್ ಅಂತ ಅಂದಿದ್ದು ನನಗೆ ತುಂಬ ಜ್ಞಾಪಕ. ಸ್ಟೇಜ್ ಮೇಲೆ ಏನಿಲ್ಲ, ಕಿವಿ ಮಾತು ಏನಲ್ಲ, ದ ಮೋಸ್ಟ್ ಡಿಸರ್ವಿಂಗ್ ವಿನ್ ಅಂತ ಹೇಳಿದ್ರು. ಸೊ ಅದು ನನಗೆ ಖುಷಿ ಕೊಡ್ತು ಅಂತ. ಒಬ್ಬ ದೊಡ್ಡ ವ್ಯಕ್ತಿ ಯು ಡಿಸರ್ವ್ ಟು ವಿನ್ ಅಂತ ಅಂತಂದಿದ್ದು ನನಗೆ ಖುಷಿ ಕೊಡ್ತು. ಅದೇ ನನಗೆ ಕಿವಿ ಮಾತಲ್ಲ, ಆಡಿಯೋ ಪಬ್ಲಿಕಲ್ಲಿ ಹೇಳಿದ ಮಾತು ಅದು. ಅಂದ್ರೆ ನಾನು ಹೇಳಿದೆ ಎಲ್ರಿಗೂ ಒಂದು ಈ ತರ ಇರ್ಬೇಕು ನೀವು ಮುಂದೆ ಹೀಗೆ ಆಗಿ ಆ ತರದೆಲ್ಲ ಹೇಳ್ತಾರಲ್ಲ, ನಿಮ್ಗೆ ಹಾಗೆ ಹೇಳಿದ್ರ ಅಂತ? ಹಂಗಿಲ್ಲ, ನಾವು ಕ್ಯಾಮ್ರಾ ಮುಂದೆ ಏನ್ ಮಾತಾಡ್ತೀವಿ ಅದೇ ಇರ್ತವೆ. ಸೊ ಅದಾದ್ಮೇಲೆ ಡೆಫಿನೆಟ್ಲಿ ಈಸ್ ಎ ವೆರಿ ಬಿಗ್ ಮ್ಯಾನ್, ಅವ್ರನ್ನ ಭೇಟಿ ಮಾಡೋದು ಕಷ್ಟ ಆಗುತ್ತೆ. ನಾವು ಆ ಪ್ರಾಕ್ಸಿಮಿಟಿ ಇರೋದಿಲ್ಲ, ಬಿಗ್ ಬಾಸ್ ಅಲ್ಲಿ ಇದ್ದವರೆಗೂ ಆ ಪ್ರಾಕ್ಸಿಮಿಟಿ ಇರುತ್ತೆ. ಅದಾದ್ಮೇಲೆ ಸರ್ನ ಭೇಟಿ ಮಾಡೋದು ಕಷ್ಟ ಇರ್ತದೆ. ಕಷ್ಟ ಇರುತ್ತೆ ಅಂತಂದ್ರೆ ಇವಾಗ ನನಗೆ ನಾನು ಇಂಟರ್ವ್ಯೂ ಮಾಡಬೇಕು ಅಂತಂದ್ರೆ ಅಲ್ಲಾಗದೆ ತೋಟಕ್ಕೆ ಕರ್ಸ್ಕೊಂಡಿದ್ದೀನಿ ನಾನು. ಅವ್ರಿನ್ ಎಷ್ಟು ಬ್ಯುಸಿ ಇರ್ತಾರೆ, ಎಂಥ ದೊಡ್ಡ ದೊಡ್ಡ ಸಿನಿಮಾಗಳು. ಈಸ್ ನಾಟ್ ಓನ್ಲಿ ಸ್ಟಾರ್ ಇನ್ ಕನ್ನಡ ಇಂಡಸ್ಟ್ರಿ, ಈಸ್ ಸೌತ್ ಫಸ್ಟ್ ಸ್ಟಾರ್ ಹೂ ಇಸ್ ಆಲ್ಸೋ ಎ ಸ್ಟಾರ್ ಇನ್ ತೆಲುಗು, ನಾಣಿ ಅವರು. ಈಗ ಮತ್ತೆ ಸುಮಾರು ಸಿನಿಮಾಗಳಲ್ಲಿ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.